ಇನ್ನು ಮುಂದಿನ ಸುದ್ದಿ. ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಮಾಡಲಾಗಿದೆ ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪೊಂಪೇಲ್ ವಿರುದ್ಧ ತುಮಕೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೊ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಗೆ ಆಗಮಿಸಿದ ಸೈಯದ್ ಬುರ್ಹಾನ್ ಉದ್ದೀನ್ ಎಂಬಾತ ಪ್ರಚೋದನಕಾರಿ ಭಾಷಣ ಮಾಡಿದ ಶರಣ್ ಪೊಂಪೇಲ್ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಸೊ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಕಾರ್ಯದರ್ಶಿ ಆಗಿರುವ ಶರಣ್ ಪೊಂಪೇಲ್ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಸೂರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಮಾಡಲಾಗಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಕಳೆದ ಶನಿವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ತುಮಕೂರಿನ ನಗರದಲ್ಲಿನ ಶೌರ್ಯ ಸಂಚಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ಶರಣ್ ಪೊಂಪೇಲ್ ಸಾರ್ವಜನಿಕ ವೇದಿಕೆ ಭಾಷಣದಲ್ಲಿ ಪ್ರಚೋದನಕಾರಿಯಾಗಿ ಈ ರೀತಿಯ ಭಾಷಣವನ್ನು ಮಾಡಿದ್ರು. ಸೊ ತುಮಕೂರು ನಗರದ ಬಾರ್ಲೈ ನಿವಾಸಿಯಾಗಿರುವ ಸೈಯದ್ ಬುರ್ಹಾನ್ ಉದ್ದೀನ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಶರಣ್ ಪೊಂಪೇಲ್ ಭಾಷಣ ತುಮಕೂರಿನಲ್ಲಿ ಶಾಂತಿ ಭಂಗ ಕಾರಣವಾಗಲಿದೆ ಅನ್ನೋ ದೂರಿನಲ್ಲಿ ಆರೋಪ ಮಾಡಿದ್ದು. ಈಗ ಆರ್ಟಿಕಲ್ 157 AB ಪ್ರಕರಣ ಅಡಿಯಲ್ಲಿ FIR ಕೂಡ ದಾಖಲಾಗಿದೆ ಶರಣ್ ಪೊಂಪೇಲ್ ವಿರುದ್ಧ. ಸೊ ಹಿಂದೂ ವಿಶ್ವ ಹಿಂದೂ ಪರಿಷತ್ ಅವರು ಹಿಂದೂ ವಿಚಾರವಾಗಿ ಮಾತನಾಡಬೇಕಾದ್ರೆ ಶರಣ್ ಪೊಂಪೇಲ್ಗೆ ಏನು ಹೊಸದೇನಲ್ಲ, ಇದು ಸಾಕಷ್ಟು ಬಾರಿ ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಮಾತನಾಡೋ ಅವಶ್ಯಕತೆ ಇಲ್ಲ. ಪ್ರಚೋದನಕಾರಿ ಅವ್ರ ಕೊಲೆಗೆ ಇವ್ರು ಪ್ರತೀಕಾರ ಮಾಡ್ತೀವಿ, ಕೊಲೆಗೆ ಕೊಲೆ ಪ್ರತೀಕಾರ ಅಲ್ಲ, ಬೇರೆ ಬೇರೆ ಕಾರಣಗಳಿಗೂ ಕೊಲೆ ಆಗಿರ್ಬೋದು, ಯಾರಿಗೆ ಗೊತ್ತು, ತನಿಖೆ ಆಗ್ತಿದೆ, ತನಿಖೆ ಆಗಲಿ. ಅಲ್ಲ, ಹೇಳಿಕೆ ಕೊಟ್ಟರು, ಈ 2 ದಿನ ಆದಮೇಲೆ FIR ಆಯ್ತದೆ. ಈಗ ಅವ್ರು ಹೇಳಿದ್ದೇನೋ, ಅವ್ನು ಕೊಲೆ ಮಾಡಿದ್ವಿ, ಪ್ರವೀಣ್ ನೆಟ್ಟಾರು ಕೊಲೆ ಮಾಡಿ, ಅದಕ್ಕೆ ನಾವಿನ್ ಕೊಲೆ ಮಾಡಿದ್ವಿ ಅಂತ ಒಪ್ಕೊಂಡಾಗ್ತಾರೆ. ತಾಂಡಾಗ ಒಳಕ್ಕೆ ಹಾಕಿ ರುಬ್ಬಾಕ್ತಾನೆ, ಏನು ಇಲ್ಲ, ಆರಾಮ. ಈಗ ಯಾರೋ ಕಂಪ್ಲೇಂಟ್ ಕೊಡ್ತಾರಂತೆ, ಆಮೇಲೆ FIR ಆಗುತ್ತಂತೆ. ಅಂದ್ರೆ ಈ ರೀತಿ ಕೋಮು ದ್ವೇಷವನ್ನ ಆಯ್ತು, ಆದ ಅನಾಹುತ ಆಗೋಯ್ತು. ಎಲ್ಲರೂ ಮನುಷ್ಯ, ಅವ್ರು ಕುದುರೆ ರಕ್ತನೇ ಬರೋದು, ಇವ್ರು ಕುದುರೆ ರಕ್ತನೇ ಬರೋದು, ಯಾರು ಸತ್ರು ಸಾವೆ. ಇಂಥ ಹೇಳಿಕೆಗಳನ್ನ ಕೊಟ್ಟಾಗ ಅದಕ್ಕೆ ಯಾರು BJP ಸರ್ಕಾರದಲ್ಲಿ ಹಿಂಗೆಲ್ಲ ಆಗ್ತಾ ಇದೆ ಅಲ್ವಾ, ಕಾಮನ್ ಆಗ್ತಾ ಇರುತ್ತೆ. ನೋಡೋಣ, ಇದಕ್ಕೇನು ಕಡಿವಾಣ ಹಾಕಬೇಕಾಗುತ್ತೆ. ಬರೀ ಭಾಷಣದಿಂದ ಎಲ್ಲವೂ ಸರಿ ಹೋಗಲ್ಲ. ಹೌದು.